ಪ್ರೈಸ್ ಗಾಡ್ ಶಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಹಿನಿಯ ಗ್ರೇಸ್ ವರ್ಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡಿಮೆಲು, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡೆವೆಲು. ನಾವು ಗ್ರೇಸ್ ಅಂಡ್ ಟ್ರುತ್ ಮೇಲೆ ಶಿಶುಮೊಗ್ಗದಿಂದ ಬನ್ನಿ ಈ ಒಂದು ರಾತ್ರಿಯಲ್ಲಿ ನಾವು ದೇವರ ವಾಕ್ಯನ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ತಂದೆಯ ಪರಲೋಕದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ಸ್ವಲ್ಪ ಸಮಯ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು. ವೀಕ್ಷಿಸುವ ಎಲ್ಲ ದೇವ ಜನರ ಮನೋನಿತರ ಬೆಳಲ್ಪರಲಿ. ಅವರಿಗೆ ಅಗತ್ಯತೆಗೆ ಬೇಕಾದ ವಾಕ್ಯಗಳ ಮೂಲಕ ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕಷ್ಟ ಕಣ್ಣೀರಲ್ಲಿ ಹಾದು ಹೋಗುವ ಜನರಿಗೆ ಕರ್ತನೆ ನೀನು ಸಮಾಧಾನ ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ರೋಗದಲ್ಲಿ ಇರುವ ಜನರು ನೀನು ಕರ್ತನೆ, ವಾಕ್ಯ ಒಂದು ತನ್ನ ಕಳಿಸಿ ಸ್ವಸ್ಥತೆ ಉಂಟು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಸಾಲ ಸಂಕಟದಲ್ಲಿ ಜನರು ಕರ್ತನೆ, ಅವರಿಗೆ ಆಧರಣೆ ಕೊಡು, ಅವ್ರು ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ರಕ್ಷಣಾ ಮಾರ್ಗದಲ್ಲಿರುವ ಜನರು ರಕ್ಷಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರಿಗೆ ಬೇಕಾದ ವಾಕ್ಯಗಳ ಮೂಲಕ ನೀನು ಮಾತಾಡು ಸ್ವಾಮಿ. ನೀನು ಮಹಿಮೆ ನಮ್ಮ ತಗ್ಗಿಸಿಕೊಡ್ತೇನೆ, ನೀನು ನಾಮದೇ ಮಹಿಮೊಂದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೆ ತಂದೆ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ, ಮತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಜೀವಿತ ಇದ್ದ ಆಗಿರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನ ದೇವರು ಖಂಡಿತವಾಗಿ ಮಾಡುವ ದೇವರಾಗಿದ್ದಾನೆ. ಆಮೆನ್. ನಂಬೂರಾದ ನಿಮ್ಮಲ್ಲಿ ದೇವರ ವಾಕ್ಯ ಅದು ಬಲವಾದ ಕೆಲಸವನ್ನು ನಡೆಸುವಂಥದ್ದಾಗಿದೆ. ಆಮೆನ್. ಯಾವ ಭಯ ಬೇಡ, ಯಾವ ಚಿಂತೆ ಬೇಡ, ಕಳವಳ ಬೇಡ. ಬದಲಾಗಿ ಸಂತೋಷವಾಗಿರಿ, ಉಲ್ಲಾಸ ಪಡ್ರಿ. ದೇವರು ನಿಮ್ಮ ಜೀವಿತವನ್ನು ಮಾರ್ಪಡಿಸುವಾತನ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ನೀವಿರುವಂಥ ಸ್ಥಿತಿಯಲ್ಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸೋದನ್ನ ಕಲಿಯಬೇಕಾಗಿದೆ. ವೆರಿ ಇಂಪಾರ್ಟೆಂಟ್. ಯಾರೇ ಆಗಿರ್ಬೋದು, ನಾವು ಎಂಥ ಕೆಲಸದಲ್ಲಿ ಇರ್ಬೋದು, ನಾವು ದೇವರ ವಾಕ್ಯವನ್ನು ಯಥಾರ್ಥವಾಗಿ ನಂಬುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ಮೇಲಕ್ಕೆತ್ತುವ ದೇವರಾಗಿದ್ದಾರೆ. ಆಮೇನ್. ಯೋಸೇಫನ ಲೈಫಲ್ಲಿ ಕೂಡ ನೋಡ್ತೇವೆ, ಯೋಸೇಫನು ತಂದೆಗೆ ತುಂಬ ಪ್ರಿಯನಾದ ಮಗನಾಗಿದ್ದ. ಒಂದು ಒಳ್ಳೆ ಒಂದು ಕೋಟನ ತಂದೆ ನಿಲುವಂಗಿನ ಮಾಡಿಸ್ಕೊಟ್ಬಿಟ್ಟಿದ್ರು. ಅವರೆಲ್ಲ ಅಣ್ಣಂದಿರೆಲ್ಲ ತುಂಬ ಸ್ವಲ್ಪ ತುಂಬ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಪಡೋರು. ಯಾಕಂದರೆ ಎಲ್ಲ ಸ್ಪೆಷಲ್ ಎಲ್ಲ ಅವನಿಗೆ ತುಂಬ ಸೇಫಾಗಿ ಅವನು ಇಡ್ತಿದ್ರು. ಅವ್ರನ್ನ ಎಲ್ಲ ಹೊರಗೆ ಕಳಿಸಿದ್ರೆ ಇವನ್ನ ಮನೇಲಿ ಇಟ್ಕೊಳ್ತಿದ್ರು. ಎಲ್ಲಿ ಅಂದರೆ ಅವರು ಕುರಿ ಕಾಯಕ್ಕೆಲ್ಲ ಕಳಿಸ್ಬಿಟ್ಟಿದ್ರೆ ಯೋಸೇಫನ್ನ ಸೇಫಾಗಿ ಮುದ್ದಾಗಿ ಸಾಕಿದರು. ಆದರೆ ಒಂದು ದಿವಸ ಒಂದು ಘಟನೆ ಯೋಸೇಫನ ಲೈಫಲ್ಲಿ ನಡೀತದೆ. ಅವ್ರನ್ನ ನೋಡ್ಕೊಂಬ, ಉಪಚಾರ ಮಾಡ್ಕೊಂಬ, ಊಟ ಕೊಡು ಅಂತ ಯೋಸೇಫನ್ನ ಕಳಿಸಿದಾಗ ಅವ್ರನ್ನ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ ನೋಡೋಣ ವಾಕ್ಯ. ಅದಕ್ಕಿಂತ ಮೊದಲು ಏನಾಗುತ್ತೆ ಅಂದರೆ ಯೋಸೇಫನಿಗೆ ಕನಸುಗಳು ಬೀಳ್ತವೆ. ಎಸ್. ಏನು ಕನಸುಗಳಂದರೆ, ಅವನು ಬಂದು ಅವನು ಒಂದು ಗದ್ದೆಯಲ್ಲಿ ಅವರು ಕೊಯ್ತಾ ಇದ್ದಾರೆ. ಕೊಯ್ಯುವ ಸಮಯದಲ್ಲಿ ಅವನ ಸಿವಿಡು ನಿಂತಿರುತ್ತೆ, ಎಲ್ಲರ ಸಿವಿಡುಗಳು ಅದಕ್ಕೆ ಅಡ್ಡ ಬೀಳುತ್ತೆ ಅಂತ ಈ ಕನಸನ್ನು ಅದನ್ನು ಹೇಳ್ತಾನೆ. ಆ ಕನಸನ್ನು ಇಂಟರ್ಪ್ರಿಟೇಷನ್ ಅವ್ರು ಏನು ತಿಳ್ಕೊಳ್ತಾರೆ ಅಂದರೆ, ನೀನು ನಮಗೆ ಆಳುವನಾಗಿದ್ದೀವೋ, ನಾವೆಲ್ಲೂ ಬಂದು ನಿಮಗೆ ಅಡ್ಡ ಬೀಳಬೇಕು ಎಂಬುದಾಗಿ ಅವರು ಪ್ರಶ್ನೆ ಮಾಡ್ತಾರೆ. ಇನ್ನೊಂದು ಕನಸು ಬೀಳ್ತಾನೆ, ಕಾಣ್ತಾನೆ, ಸೂರ್ಯ ಚಂದ್ರರು ಸಹ ಎಲ್ಲರೂ ನನಗೆ ಅಡ್ಡ ಬಿಡ್ದು ನೋಡಿದೆ ಅಂತ ಹೇಳ್ತಾರೆ. ಆಗ ಅವನ ತಂದೆಯೂ ಸಹ ಅದಕ್ಕೆ ಬೇಸರ ಕೊಡ್ತಾರೆ, ಇವರೆಲ್ಲ ಬೇಸರ ಮಾಡ್ಕೊಳ್ತಾರೆ. ಅಂದರೆ ಇವನು ನನಗೆ ಆಳ್ತಾನೆ ಎಂಬುದಾಗಿ ಅವನ ಮೇಲೆ ಒಂದು ಹೊಟ್ಟೆ ಕಿಚ್ಚು. ಮೊದಲು ತಂದೆ ಯೋಸೇಫನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ. ಅವರು ಯಾರಿಗೆ ಕೊಡ್ದಿರೋ ನಿಲುವಂಗಿಯನ್ನು ಬೆಲೆ ಬಹು ಬೆಲೆ ಬಾಳುವ ನಿಲುವಂಗಿಯನ್ನು ಸಹ ಯೋಸೇಫನಿಗೆ ಮಾಡಿಕೊಟ್ಟಿದ್ದ. ಆ ಹೊಟ್ಟೆ ಕಿಚ್ಚು ಒಂದು, ಈ ಒಂದು ಕನಸಿನ ಹೊಟ್ಟೆ ಕಿಚ್ಚು, ಎಲ್ಲರೂ ಆಳ್ತಿ ಎಂಬ ರೀತಿಯಲ್ಲಿ ಕನಸು ಬಿದ್ದಿದೆಯಲ್ಲ ಈ ಹೊಟ್ಟೆ ಕಿಚ್ಚು, ಇವೆಲ್ಲ ಅವ್ರ ಮೇಲಿತ್ತು. ದ್ವೇಷ ಮಾಡ್ತಾ ಇದ್ರು ಎಂಬುದಾಗಿ ಇಲ್ಲಿ ನೋಡಿ ನಾಲ್ಕನೇ ವಚನ ಹೇಳ್ತೇವೆ. 37ನೇ ಅಧ್ಯಾಯ ಆದಿಕಾಂಡದಲ್ಲಿ 4ನೇ ವಚನ ಹೇಳ್ತದೆ, 3ನೇ ವಚನ, ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದನವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣ ತಮ್ಮಂದಿರು ತಮ್ಮ ನಮ್ಮ ತಂದೆಯು ತನ್ನೆಲ್ಲ ಮಕ್ಕಳಿಗಿಂತ ಇವನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದ ಮಾತ್ರಾಡದೆ ಇದ್ದರು. ಎಸ್. ಇಂಥ ಪರಿಸ್ಥಿತಿ ಇರುವಾಗ ಒಂದು ದಿನ ತಂದೆ ಒಂದು ಅಸೈನ್ಮೆಂಟ್ ಕೊಡ್ತಾನೆ ಅವ್ರಿಗೆ, ಅಲ್ವಾ, ಹೋಗಿ ನಿಮ್ಮ ಅಣ್ಣಂದಿರು ಕುರಿ ಕಾಯ್ತಾ ಇದ್ದಾರೆ ಕಾಡಿನಲ್ಲಿ, ಹೋಗಿ ಅವ್ರನ್ನ ಭೇಟಿ ಮಾಡಿ ಊಟ ಕೊಟ್ಟು ಬಾ ಅಂತ ಕಳಿಸ್ತಾರೆ. ಹೇಳಿದ ತಕ್ಷಣ ಹೊರಡ್ತಾನೆ. ನಾವು 12ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಉಂಟು. 37ನೇ ಅಧ್ಯಾಯ ಆದಿಕಾಂಡ 12ನೇ ವಚನದಲ್ಲಿ, ಒಂದೊಂದು ದಿನ ಒಂದೊಂದು ಕಾಲದಲ್ಲಿ ಅವನ ಅಣ್ಣಂದಿರು ತಂದೆಯ ಆಡು ಕುರಿಗಳನ್ನು ಶೆಕೇಮಿನಲ್ಲಿ ಮೇಯಿಸುವುದಕ್ಕೆ ಹೋಗಿದ್ದಾಗ ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಅಣ್ಣಂದಿರು ಸೆಕೇಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಅಂದನು. ಇಸ್ರಾಯೇಲನು ಅಂದರೆ ಯಾಕೋಬನು, ಇವನ ತಂದೆ ಯೋಸೇಫನ ತಂದೆ,
ಅವನಿಗೆ ನೀನು ಹೋಗಿ ನಿನ್ನ ಅಣ್ಣಂದಿರು ಅಣ್ಣಂದಿರ ಯೋಗಕ್ಷೇಮವನ್ನು ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಅವನನ್ನು ಹೆಬ್ರೋನಿರುವ ತಗ್ಗಿನಲ್ಲಿಂದ ಕಳಿಸಲು ಯೋಸೇಫನು ಹೊರಟನು. ಅವನು ಶೆಕೇಮಿಗೆ ಬಂದು ಅಲ್ಲಿ ಅಡವಿಯೊಳಗೆ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡು ಏನು ಹುಡುಕುತ್ತೀ ಎಂದು ವಿಚಾರಿಸಲು ಅವನು ನನ್ನ ಅಣ್ಣಂದಿರನ್ನು ಹುಡುಕುತ್ತೇನೆ ಇದ್ದೇನೆ, ಅವರು ಆಡು ಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ ದಯವಿಟ್ಟು ಹೇಳು ಅಂದು ಅಂದನು. ಅದಕ್ಕವರು ಆ ಮನುಷ್ಯರು ಅವರು ಇಲ್ಲಿಂದ ಹೊರಟು ಹೋದರು, ದೋತಾನಿಗೆ ಹೋಗೋಣ ಎಂಬುದಾಗಿ ಮಾತಾಡಿಕೊಳ್ಳುವುದನ್ನು ಕೇಳಿದ್ದೇನೆ ಅಂದನು ಎಂದು ಹೇಳಿದನು. ಯೋಸೇಫನು ಅವರನ್ನು ಹುಡುಕುತ್ತಾ ಹೋಗಿ ದೋತಾನಲ್ಲಿ ಅವರನ್ನು ಕಂಡನು. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಈಗೋ ಹಾಗೂ ಆ ಕನಸಿನಲ್ಲಿ ಬರುತ್ತಾನೆ, ನಾವು ಅವನು ಕೊಂದು ಈ ಗುಂಡಿಗಳಲ್ಲಿ ಒಂದರಲ್ಲಿ ಹಾಕಿ ದುಷ್ಟಮೃಗವು ಅವನು ತಿಂದು ಬಿಟ್ಟಿತೆಂದು ಹೇಳೋಣ, ಬನ್ನಿ ಆಗ ಅವನ ಕನಸುಗಳು ಏನಾಗುವೋ ನೋಡೋಣ ಎಂದು ಮಾತಾಡಿಕೊಂಡರು. ಇಲ್ಲಿ ನೋಡ್ತೇವೆ ಯೋಸೇಫನ ಲೈಫಲ್ಲಿ ಅಲ್ವಾ, ಇದು ಆಕ್ಚುಲಿ ಕನಸು ದೇವರು ಕೊಡುವಂಥ ಕನಸಾಗಿದೆ. ದರ್ಶನ ಯೋಸೇಫನ ಲೈಫಲ್ಲಿ ದೇವರು ಬ್ಯೂಟಿಫುಲ್ ಆಗಿ ಅವನ ಜೊತೆಗೆ ಮಾತಾಡ್ತಿದ್ದಾನೆ. ಆದರೆ ಅವನು ಎಲ್ಲಿ ಅವನು ಸಮಸ್ಯೆ ಹೋಗಿಂತ ಮುಂಚೆ ಅವನಿಗೆ ಆ ದರ್ಶನ ಪ್ರಕಟಣೆ ಇರಲಿಲ್ಲ, ಆ ಒಂದು ಕನಸಿನ ಪ್ರಕಟಣೆ ಇರಲಿಲ್ಲ. ಒಟ್ಟು ಅವನು ಕನಸು ಕೇಳ್ತಿದ್ದ, ನೋಡ್ತಿದ್ದ, ಅದನ್ನು ಬಂದು ಹೇಳ್ಬಿಡ್ತಿದ್ದ. ಆದರೆ ಇಲ್ಲಿ ನೋಡ್ತೇವೆ ಅವರೆಲ್ಲ ಏನು ಮಾಡ್ತಿದ್ರು, ತುಂಬ ಹೇಟ್ ಮಾಡ್ತಿದ್ರು, ಬರಲಿ ಅಂತಲೇ ಕಾಯ್ತಿದ್ರು. ಬಂದಾದ ತಕ್ಷಣ ಏನು ಮಾಡ್ತಾರೆ, ಒಬ್ಬನೇ ಸಿಗಲಿ ಅಂತ, ಒಬ್ಬನೇ ಸಿಗಲಿ, ಮನೇಲಿ ತಂದೆ ಇರುವಾಗ ಏನು ಮಾಡೋಕ್ಕಾಗಲ್ಲ, ಇನ್ನು ಒಬ್ಬನೇ ಸಿಗಲಿ ಅಂತ ಕಾಯ್ತಾ ಇದ್ರು ಅವರು. ಈಗ ಒಬ್ಬನೇ ತಂದೆನೇ ಕಳಿಸಿಬಿಟ್ಟಿದ್ದಾನೆ. ಎಸ್, ಒಳ್ಳೆ ಚಾನ್ಸ್ ಸಿಕ್ತು, ಏನು ಮಾಡೋಣ, ತೆಗೆದೇ ಬಿಡೋಣ ಅಂತ. ಆದರೆ ಅಲ್ಲಿ ಏನಾಗುತ್ತೆ ನೋಡಿ, ದೇವರು ಒಬ್ಬನ ಲೈಫನ್ನು ಡೈರೆಕ್ಟ್ ಮಾಡುವಾಗ ಅವನ ವಿರುದ್ಧವಾಗಿ ಎಷ್ಟೇ ಸಂಚು ರೂಪಿಸಿದ್ರು ಅದನ್ನು ಯಾವುದು ಕೂಡ ನಮ್ಮ ಜೀವಿತದಲ್ಲಿ ಅದನ್ನ ನೆಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್, ದೇವರು ಪ್ರೊಟೆಕ್ಟ್ ಮಾಡಿ. ಎಸ್ ಎಸ್, ಇಲ್ಲಿ ನೋಡಿ ಇವ್ರು ಅನ್ಕೊಳ್ತಾರೆ, ಸ್ಟ್ರಾಟಜಿ ಹಾಕೊಳ್ತಾರೆ, ಅವ್ರ ಕೈಯಲ್ಲೇ ಇದ್ದಾನೆ, ಇದ್ದಾನೆ ಅವ್ರ ಕೈಯಲ್ಲೇ ಇದ್ದಾನೆ ಅವನೀಗ. ಎಸ್, ಅಲ್ಲಿ ಅವನಿಗೆ ತಪ್ಪಿಸ್ಲಿಕ್ಕೆ ಯಾರೂ ಇಲ್ಲ. ಎಸ್, ಆದರೆ ಅವ್ರ ಮಧ್ಯದಲ್ಲಿ ದೇವರಿದ್ದಾನೆ. ಯೋಸೇಫನ್ನು ನಡೆಸ್ಕೊಂಡು ಬರ್ತಾರೆ ದೇವರು. ದೇವರೇ ಇರಬೇಕಾದ್ರೆ ಅವರ ಪ್ಲಾನ್ಗಳು ಚಾರುಮಾರು ಮಾಡ್ತಾನೆ ದೇವರಲ್ಲಿ. ಎಸ್ ಎಸ್, ನನ್ನ ಪ್ರೀತಿ ದೇವಜನ, ದೇವರು ನಿಮ್ಮ ಜೀವಿತದಲ್ಲಿ ಉದ್ದೇಶನಾನ ದರ್ಶನವನ್ನು ಪ್ಲಾನನ್ನು ಆತನ ಇಟ್ಟಿದ್ದಾನೆ. ಎಸ್, ಆಮೇನ್. ಅದು ನಿಮ್ಮ ಜೀವಿತದಲ್ಲಿ 100% ನೆರವೇರ್ತದೆ. ಅದಕ್ಕೆ ವಿರುದ್ಧವಾಗಿ ಯಾರೇ ಬಂದು ನಿಂತರು, ಅವರ ಕೈಯಲ್ಲಿ ನೀವು ಕೆಲಸ ಸಿಕ್ಕಾಕೊಂಡು ಬೀಳುವಂಥ ಪರಿಸ್ಥಿತಿಗೆ ಬಂದರೂ ಕೂಡ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವ ಚೆನ್ನಾಗಿದೆ. ಆಮೇನ್. ಇಲ್ಲಿ ನೋಡ್ತೇವೆ ಅವರೆಲ್ಲ ಮಾತಾಡ್ಕೊಳ್ತಾರೆ, ಕೊನೆಗೆ ಏನಾಗುತ್ತೆ, ಅಣ್ಣ ಒಬ್ಬ ಬರ್ತಾನೆ, ಅವರಲ್ಲಿ ಒಬ್ಬ ಹಿರಿಯವನೇ ಬರ್ತಾನೆ 21ನೇ ವಚನದಲ್ಲಿ. ರೂಬೇನನು ಎಂದು ಮಾತಾಡಿ ಮಾಡಿಕೊಂಡರು. ರೂಬೇನನು ಈ ಮಾತನ್ನು ಕೇಳಿ ಅವನು, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ರೂಬೇನನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ, ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡ್ರಿ ಎಂದು ಹೇಳಿದನು. ಎಸ್, ನೋಡಿ ಒಬ್ಬ ಮನುಷ್ಯ ದೇವರೇ ಅವನ್ನ ಗೈಡ್ ಮಾಡ್ತಿದ್ದಾನೆ. ಆಮೇನ್. ಅವನ್ನ ಆಕ್ಚುಲಿ ಎಲ್ಲ ಪ್ಲಾನ್ ಮಾಡಬೇಕಾದಾಗ ಅವನು ಆಕ್ಚುಲಿ ದೊಡ್ಡವನು ಅಲ್ವಾ. ಹೌದು, ಅವನು ಆಕ್ಚುಲಿ ಅವನಿಗೆ ಜಾಸ್ತಿ ಸಿಟ್ಟಿರಬೇಕು. ಆದರೆ ದೇವರೇ ಅವನ ಮನಸ್ಸನ್ನು ಮಾರ್ಪಡಿಸಿದ್ದಾನೆ, ಮತ್ತು ಅವನು ಹೇಳ್ತಾನೆ ಅವನು ಪ್ರೊಟೆಕ್ಟ್ ಮಾಡ್ತಾನೆ. ಅಂದರೆ ದೇವರು ಅವನ್ನ ಪ್ರೊಟೆಕ್ಟ್ ಮಾಡ್ತಾನೆ, ತೊಗೊಂಡೋಗಿ ಮಾಡೋಣ, ಕೆಲಸ ಮಾಡೋಣ, ಕೊಲ್ಲೋದು ಬಡತೆ ಗುಂಡಿಗೆ ಹಾಕೋಣ ಅಂತ. ಅಲ್ಲಿ ತನಕ ಅವ್ರ ಪ್ಲ್ಯಾನ್ ಏನಂತ ಗೊತ್ತಿಲ್ಲ. ಆದರೆ ದೇವ್ರ ಪ್ಲ್ಯಾನ್ ಏನಾಗಿತ್ತು, ಇವನು ಒಂದು ದಿವಸ ಇವರೆಲ್ಲ ಬರಗಾಲ ಬಂದಾಗ ಈ ಒಂದು ಜನಾಂಗವನ್ನು ರಕ್ಷಣೆ ಮಾಡಬೇಕು, ಇಸ್ರಾಯೇಲ್ ದೇಶವನ್ನು ಸ್ಥಾಪಿಸಬೇಕೆಂಬುದಾಗಿ ಯೋಸೇಫನನ್ನು ಏನು ಮಾಡಿದ, ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಆಮೇನ್. ಕೆಲವೊಂದು ಸಾರಿ ಪರಿಸ್ಥಿತಿಗಳು ನೀವು ಹಾದು ಹೋಗಬೇಕಾದಾಗ ಏನು ಮುಗ್ದೇ ಹೋಗ್ಬಿಡ್ತು, ಗುಂಡಿಲಿ ಬಿದ್ದ ಪರಿಸ್ಥಿತಿ ನೋಡಿ ಯೋಸೇಫನಿಗೆ, ದಿಕ್ಕೇ ಇಲ್ಲ, ಎಲ್ಲ ಕಡೆ ಕ್ಲೋಸ್, ಮೇಲೆ ಮಾತ್ರ ಓಪನ್. ಅವನ ಮೇಲೆ ಅಂದರೆ ಪರಲೋಕ ದೇವ್ರನ್ನ ಬಿಟ್ಟರೆ ಇನ್ನು ಯಾವ ಮಾರ್ಗ ಇಲ್ಲ. ಮಾರ್ಗವೇ ಇಲ್ಲ ಅಂತ ವೇಳೆಯಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತುವಾತನಾಗಿದ್ದಾನೆ, ಮಾರ್ಗವನ್ನು ತೋರಿಸುವಾತನಾಗಿದ್ದಾನೆ. ಆಮೇನ್. ಡೊಂಕಾದ ದಾರಿಯನ್ನು ನೀಟಾಗಿ ನನ್ನ ದೇವರು ಮಾಡುವ ದೇವರಾಗಿದ್ದಾನೆ. ಇಲ್ಲಿ ಒಂದು ಕೆಲಸ ನಡೀತದೆ, ಗುಂಡಿಗೆ ಹಾಕಿದ್ದಾರೆ, ಆಮೇಲೆ ಅಲ್ಲಿ ಒಂದು ಜನಾಂಗ ಅಲ್ಲ, ಒಂದು ಪ್ರವಾಸಿಗರು ಹೋಗ್ತಾ ಇದ್ದಾರೆ, ಅಲ್ಲಿ ಟ್ರಾವೆಲರ್ಸ್. ಇಲ್ಲಿ ನೋಡ್ತೇವೆ ಇಸ್ಮಾಯಿಲರು ಅಲ್ವಾ, 23ನೇ ವಚನ. ಈ ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನನ್ನು ಮೇಲಿಂದ
ಮೇಲಿನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತ್ಕೊಂಡ್ರು. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ಮಾಯಿಲರ ಗುಂಪು ಒಂಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಹೇರಿಕೊಂಡು ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು. ಇಲ್ಲಿ ನೋಡ್ತೇವೆ, ಇಲ್ಲಿ ಒಂದು ವಿಷಯ ನೋಡ್ರಿ, ಊಟ ತಕೊಂಬಂದೇನೆ ಇವನಿಗೆ ಉಪಚಾರ ಮಾಡಲಿಕ್ಕೆ, ಇವನ ಪ್ರೀತಿಸ್ಲಿಕ್ಕೆ. ನೋಡಿ ಆ ದಾತನಂದರೆ ಅದೇನು, ಅವ್ರ ಪಕ್ಕದ ಮನೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ, ಕಾಡಲ್ಲಿ ಊರಲ್ಲಿ ಎಷ್ಟೋ ಕಿಲೋಮೀಟರ್ ನಡ್ಕೊಂಬಂದೆ. ಶೇಕೆಂಬಿಗೆ ಹೋಗಿದ್ದಾನೆ, ಶೇಕೆ ಮೇಲೆ ಇಲ್ಲ, ಇವರು ಇವರು ಜೂಟ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಪ್ರೀತಿ, ಅವರಷ್ಟು ದ್ವೇಷ ಮಾಡಿದ್ರು. ಯೋಸೆಫನ ಲೈಫ್ ನೋಡ್ರಿ, ಅವನು ಪ್ರೀತಿಸುವನಾಗಿದ್ದ, ತಂದೆಯ ಮಾತನ್ನ ಕೇಳುವನಾಗಿದ್ದ. ಅವನು ಮಾಡ್ಬೋದಿತ್ತು, ಎಲ್ಲಿ ಶೇಕೆ ಹೋಗ್ಬಿಟ್ಟು ಸುಸ್ತಾಯ್ತ ಇಲ್ಲ ಅಲ್ಲಿರ್ಲಿಲ್ಲ, ನೀನು ಹೇಳಿದ್ದಲ್ಲಿ ಅಲ್ವಾ, ಅಲ್ಲಿಲ್ಲ, ಅವ್ರು ಎಲ್ಲೋ ಹೋದ್ರು ಗೊತ್ತಿಲ್ಲ, ವಾಪಸ್ ಹೋಯ್ತವನು ಮುಗಂದಿಲ್ಲ ಅವನು. ಎಸ್, ಅವನಿಗೆ ಚಾಚಿತೋಪದೆ ಮಾಡ್ದ ತಂದೆ ಹೇಳೋದೇನು. ಎಸ್ ಎಸ್ ಎಸ್, ಕೆಲವೊಂದು ಸಾರಿ ನೀವು ತಿರ ಕೆಲವರು ಹೇಳ್ತಾರೆ, ಬ್ರದರ್ ನಾನು ಎಲ್ಲ ಮಾಡಿದೆ, ನನಗೆ ಹಿಂಗೆ ಮಾಡಿದ್ರು ನೋಡಿ, ಇವ್ನು ತೆಗೆದು ಇವ್ನಿಗೆ ಊಟ ಅವನು ತಿಂದು ನಿನ್ನ ಗುಂಡಿ ಹಾಕಿದ್ದಾರೆ ಅಲ್ವಾ. ನೀವು ಉಪಕಾರ ಮಾಡುವಾಗ ಕೆಲವರು ನಿಮ್ಮನ್ನು ಅಪಕಾರ ಮಾಡ್ಬೋದು, ಆದರೆ ಯಾರು ಅಪಕಾರ ಮಾಡ್ತಾರೆ ವಾಕ್ಯ ಹೇಳ್ತದೆ ಅವನಿಗೆ ಕೇಡು ತಪ್ಪದೆಂಬುದಾಗಿ. ಏಮನ್. ಅದೇ ದೇವರ ಉದ್ದೇಶ, ನೀವು ಒಬ್ಬರನ್ನ ಪ್ರೀತಿಸುವ ಮೂಲಕ ಅವರ ಜೀವಿತವನ್ನು ಮಾರ್ಪಡಿಸ್ತಾರೆಂಬುದಾಗಿ. ಏಮನ್. ಯೋಸೆಫನು ಕೂಡ ಒಂದು ಪೊಸಿಷನ್ ಬಂತು, ಅವರು ಇವ್ರ ಅಂಡರ್ ಬರ್ತಾರೆ. ಏಮನ್. ಪ್ರಧಾನ ಮಂತ್ರಿ ಆಗುವಂತ ಏನು ಕನಸು ಬಿತ್ತಲ್ಲ, ಇವನು ಸಿವುಡಿಗೆ ಎಲ್ಲ ಸಿವುಡು ಅಡ್ಡ ಬಿತ್ತಲ್ಲ, ಏಮನ್, ಆ ಕನಸು ನೆರವೇರ್ತದೆ ಏನು. ಎಸ್ ಎಸ್ ಎಸ್. ಆದರೆ ಯೋಸೆಫನ ಲೈಫನ್ನ ನೋಡ್ತೇವೆ, ಅವನು ಯಾವುದು ಕೂಡ ಅವನು ಏನು ಮಾಡಲಿಲ್ಲ, ನೆನ್ಪಿಟ್ಕೊಂಡು ಅವ್ರನ್ನ ಶಿಕ್ಷೆ ಮಾಡಲಿಲ್ಲ ಅಥವಾ ಅವ್ರನ್ನ ದ್ವೇಷ ಮಾಡಲಿಲ್ಲ, ಅವ್ರನ್ನ ಪ್ರೀತಿಸ್ತೆ ಎಂಬುದಾಗಿ. ದ ಕ್ವಾಲಿಟಿ ಆಫ್ ಒಬ್ಬ ದೇವ ಮನುಷ್ಯನ, ಒಬ್ಬ ದೇವ ಮಕ್ಕಳ ಕ್ವಾಲಿಟಿ ರೀತಿಯಾಗಿರಬೇಕು. ಪ್ರೇರೆ ತೆಗೆದು ಗುಂಡಿಗೆ ಹಾಕಿದ್ರು, ಅವ್ರು ಏನು ಮಾಡಲಿಲ್ಲ, ಅವರ ಕೆಟ್ಟ ನಡತೆಯನ್ನು, ಆ ದ್ವೇಷವನ್ನು ಅವನ ಮನಸ್ಸಲ್ಲಿ ಇಟ್ಕೊಳ್ಳಲಿಲ್ಲ. ಇಲ್ಲಿ ನೋಡ್ತೇವೆ, ಅವ್ರು ಒಳ್ಳೆ ಹೊಟ್ಟೆ ತುಂಬ ತಿಂತಾ ಇದ್ದಾರೆ. ಅವನು ಗುಂಡಿ, ಆ ಒಂದು ಗುಂಡಿಗೆ ಹಾಕಿದರು, ಆ ಗುಂಡಿ ನೀರಿಲ್ಲದೆ ಬರೀದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತ್ಕೊಂಡ್ರೆ ಶರಾಮ ಕೂತ್ಕೊಂಡ್ಬಿಟ್ಟಾರೆ ನೋಡಿ. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ಮಾಯಿಲರ ಗುಂಪು ಒಂಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಹೇರಿಕೊಂಡು ಗಿಲ್ಯಾದಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡನು. ಯಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು, ಅವನನ್ನು ಈ ಇಸ್ಮಾಯಿಲರಿಗೆ ಮಾರಿಬಿಡೋಣ, ಬನ್ನಿ ನಾವು ಅವನ ಮೇಲಕ್ಕೆ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು. ಅಷ್ಟರಲ್ಲಿ ಮಿದ್ಯಾನರ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೆಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯಿಲರಿಗೆ 20 ರೂಪಾಯಿಗಳಿಗೆ ಮಾರಿ ಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ಎಸ್. ಏನು ಮಾಡಿಬಿಟ್ರು, ಇಸ್ಮಾಯಿಲರಿಗೆ ಮಾರಿಬಿಟ್ರು. ಅಂದರೆ ಸ್ಲೇವ್, ಅವನ್ನ ಗುಲಾಮನಾಗಿ ಏನು ಮಾಡಿಬಿಟ್ರು, ದುಡ್ಡಿಗೆ ಅವನ್ನ ಮಾರಿಬಿಟ್ರು. ಎಷ್ಟು ಬೆಳ್ಳಿ ನಾಣ್ಯಕ್ಕೆ? 20 ಬೆಳ್ಳಿ ನಾಣ್ಯಕ್ಕೆ. 20 ಬೆಳ್ಳಿ ನೋಡಿ, ಯೋಸೆಫನ ಒಂದು ಲೈಫ್ ಅದು ನಾವು ಇನ್ನೊಂದು ಕಡೆ ನೋಡ್ಲಿಕ್ಕೆ ಸಾಧ್ಯ. ಇನ್ನೊಂದು ಬದಿಯಿಂದ ಇದು ಯೇಸು ಸ್ವಾಮಿಗೆ ಸದೃಶ ಆಗಿದೆ. ಏಮನ್. ಹೆವನ್ಲಿ ಜೀಸಸ್ ಅಲ್ವಾ. ಅಂದರೆ ಯೋಸೆಫ ಬಂದು ಏನಾಗಿದೆ, ಯೇಸು ಸ್ವಾಮಿ ಸದೃಶನಾಗಿ. ಯೇಸು ಸ್ವಾಮಿ ಕೂಡ 30 ಬೆಳ್ಳಿ ನಾಣ್ಯಕ್ಕಲ್ವ ಫಸ್ಟ್. ಅವನು ಕೂಡ ಯೂದನೇ. ಇಲ್ಲಿ ಯೂದನೇ ಪ್ಲ್ಯಾನ್ ಕೊಡ್ತಾನಲ್ವಾ. ಅವನು ಯೂದ, ಇವನು ಯಹೂದ. ಯಹೂದ ಯಹೂದ ಅಂದರೆ ಸ್ತುತಿ, ಇವನು ಸ್ತುತಿ. ಯಹೂದ ಸ್ವಲ್ಪ ಆಲ್ಮೋಸ್ಟ್ ಅವ್ರ ಹೆಸರು ಸೇಮೇ ಇದೆ, ಯಹೂದ ಯಹೂದ ಅಲ್ವಾ. ಇಬ್ಬರಿ ಅವರಿಬ್ಬರಿಗೆ ಐಡಿಯಾ ಬಂದಿದ್ದು ನೋಡಿ, ಮಾರಿಬಿಡೋಣ ಅಂತ. ನನ್ನ ಪ್ರೀತಿ ದೇವ ಜನರೇ, ದೇವರು ನಮಗೋಸ್ಕರ ತಣ್ಣನ್ನೇ ಕೆಲವರು ಹೇಳ್ತಾರೆ, ಏನು ದುಡ್ಡು ಕೊಟ್ಟು ಮತಾಂತರ ಮಾಡಿ ಯಾರೇ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಬಿಟ್ರೆ ಆಗ್ಬಿಡ್ತಾರ. ನನ್ನ ದೇವರು ತನ್ನನ್ನೇ ಮಾರಿಕೊಂಡ ಅಲ್ವಾ. 30 ಬೆಳ್ಳಿ ನಾಣ್ಯಕ್ಕೆ ಯೂದ ಏನು ಮಾಡ್ತಾನೆ, ಯೇಸುವನ್ನು ಹಿಡ್ಕೊಟ್ಬಿಟ್ಟ ಅಲ್ವಾ. ಜೊತೆಯಲ್ಲೇ ಇದ್ದು 3 ವರ್ಷಗಳ ಕಾಲ ಯೇಸುವಾಮಿ ಮಾಡಿದ ಎಲ್ಲ ಕಾರ್ಯಗಳು ನೋಡಿದ್ದಾನೆ. ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಎಲ್ಲವನ್ನು ನೋಡಿದಂಥ ವ್ಯಕ್ತಿ, ಸೇವೆ ಮಾಡಿದ ವ್ಯಕ್ತಿ ಅಂಥವನು ಹಿಡ್ಕೊಡ್ತಾನೆ. ಯಾಕಂದರೆ ಅವನು ದುಡ್ಡಿನ ಗಿರಾಕಿ ಅವನಿದ್ದ, ಟ್ರೆಷರರ್ ಆಗಿದ್ದ, ದುಡ್ಡವನೇ ಇಟ್ಕೊಳ್ತಿದ್ದ. ಎಷ್ಟು ಒಳಗಾಕಿದ್ದೇನೋ ಗೊತ್ತಿಲ್ಲ ಅವನು. ಯಾಕಂದ್ರೆ ಅವನು ಮಾನಸಾಂತರವಾಗಿ ಹೃದಯಪೂರ್ವಕವಾಗಿ ಯೇಸುಸ್ವಾಮಿ ನಂಬಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಟ್ರೆಜರರ್ ಕೆಲಸ ಸಿಗ್ತಲ್ಲ, ಅಲ್ಲಿ ಒಂದು ಉದ್ಯೋಗ ಮಾಡ್ತಾ, ಇಲ್ಲಿ ಮಾಡ್ತಾ ಇದ್ನಿ ಉದ್ಯೋಗ ಅಂತ. ಹಾಗಿರ್ಲಿಕ್ಕೆ ಹೋಗಿ ಸೈತಾನ ಅವನ ಜೊತೆಗೆ ಅವನಲ್ಲಿ ಬಹಳ ಈಸಿಯಾಗಿ ಹೋಗ್ಬಿಟ್ಟ. ಅವನು ಸ್ವಂತ ಬುದ್ಧಿಯಿಂದ ಮಾಡಿಲ್ಲ, ಸೈತಾನ ಯೂದನ ಒಂದು
ಯೋಧನಲ್ಲಿ ನುಗ್ಗಿದನಿಂದ ಏನು ಎಸ್ ಸೈತನ ನುಗ್ಗಿದನಿಂದ ಅವನು ಮಾಡಿದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ ಅವನು ಸ್ವಂತ ಬುದ್ಧಿಯಿಂದ ಮಾಡಲಿಲ್ಲ ಸೈತನ ಬಂದ ಕೂಡಲೇ ಈ ಒಂದು ಹಿಡಿದುಕೊಡುವ ಉಪಾಯವನ್ನು ಮಾಡಿದ ಏನೋ ಎಲ್ಲ ಪ್ಲಾನ್ ಸೈತನ ಹಿಂದಗಡೆ ಇರುವುದು ಸೈತನದೆ ಯಾವುದೇ ಕೆಟ್ಟ ಕೆಲಸ ಈ ಲೋಕದಲ್ಲಿ ನಡಿಬೇಕಾದ್ರೆ ಅದರ ಹಿಂದಿರುವ ಪ್ಲಾನ್ ತಂತ್ರ ಸ್ಟ್ರಾಟಜಿ ಅದು ದುರಾತ್ಮನದಾಗಿದೆ ಸೈತನದಾಗಿದೆ ಮನುಷ್ಯನ ಉಪಯೋಗಿಸ್ತಾನೆ ಅಷ್ಟೇ ಏನು ಎಸ್ ಆ ರೀತಿ ಎಲ್ಲ ಸಮಯದಲ್ಲೂ ಆಗುತ್ತೆ ನಾವು ಆ ದುರಾತ್ಮನನ್ನು ಗದರಿಸಬೇಕೆ ಹೊರತು ಆ ಮನುಷ್ಯನ ದೂರದಿ ನಮ್ಗೆ ಏನು ಉಪಯೋಗ ಇಲ್ಲ ನಮಗೆ ವಿರೋಧಿಗಳನ್ನ ದೂರದಿ ಉಪಯೋಗ ಇಲ್ಲ ಅದಕ್ಕೋಸ್ಕರ ಯೇಸು ಸ್ವಾಮಿ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ನಮಗೆ ಉಪದೇಶ ಮಾಡಿದ್ದಾನೆ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಆಮೆನ್ ಆಮೆನ್ ನೋಡಿ ದೇವರು ಎಲ್ಲ ಪರಿಸ್ಥಿತಿನ ಮಾರ್ಪಡಿಸುವಾತನಾಗಿದ್ದಾನೆ ಇಲ್ಲಿ ಇವನಿಗೆ ದೊಡ್ಡ ಸಮಸ್ಯೆ ದೊಡ್ಡ ಅವಮಾನ ಅವನಿಗೆ ಇಮ್ಯಾಜಿನ್ ಮಾಡಿ ಯೋಸೆಫ್ನ ಲೈಫ್ ಹೆಂಗಾಗಿರ್ಬೋದು ತಂದೆಯ ಮುಪ್ಪಿನಲ್ಲಿ ಹುಟ್ಟಿದ ಮಗ ಅಲ್ವಾ ಯೋಸೆಫ್ ಹಾಗೂ ಬೆಂಜಮಿನ್ ಅಲ್ವಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಸ್ರಾಯೇಲ್ ಅಂದರೆ ಯಾಕೋಬನಿಗೆ ವಾಗ್ದಾನದ ಮಗ ಅಂದರೆ ಯೋಸೆಫ್ ಹಾಗೂ ಬೆಂಜಮಿನ್ ಯಾಕಂದರೆ ಮಿಕ್ಕಿದರೆಲ್ಲ ಅವರ ಏನಂತಾರೆ ಹೇಳ್ತಾರೆ ಯಾವ ರೀತಿಯಾಗಿ ಅಬ್ರಾಹ್ಮನಿಗೆ ಹಾಗರಿದ್ಲು ಆ ಥರ ಹುಟ್ಟಿದವರು ಆದರೆ ಇವರು ವಾಗ್ದಾನ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದಾರೆ ಇವರಿಗೆ ಟ್ರಬಲ್ ಜಾಸ್ತಿ ಕೆಲವೊಂದ್ಸರಿ ಅನ್ಕೋಬೋದು ಏ ನಾನು ರಕ್ಷಣೆ ಹೊಂದ ತನಕ ಕೆಲವೊಂದೆಲ್ಲ ನನಗೆ ಯಾರು ಎಗೇನ್ಸ್ಟೇ ಮಾತಾಡ್ತಿರ್ಲಿಲ್ಲ ಈಗ ನಾನು ತುಂಬ ಎಗೇನ್ಸ್ಟ್ ಮಾತಾಡ್ತೇನೆ ಹೇಳ್ತೇನೆ ಪ್ರಿಯರೇ ಸೈತನಿಗೆ ಟಾರ್ಗೆಟ್ ಬಂದು ಬಿಲೀವರ್ ನೀ ಕ್ರಿಸ್ತ ಯೇಸುವನ್ನು ಅಂಗೀಕರಿಸ್ಕೊಂಡಿದೀಯಾ ನೀವೇ ಟಾರ್ಗೆಟು ಆದರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಅವನು ಏನೆಲ್ಲ ಟಾರ್ಗೆಟ್ ಮಾಡ್ತಾನೆ ಅದರೆಲ್ಲದಲ್ಲಿ ದೇವರು ಒಂದು ಬ್ಯೂಟಿಫುಲ್ ಆದ ಒಂದು ಸ್ಟೋರಿಯನ್ನು ಹಿಸ್ಟ್ರಿಯನ್ನು ನಿಮ್ಮ ಜೀವಿತದಲ್ಲಿ ತರುವಾತನಾಗಿದೆ ಇಲ್ಲಿ ನೋಡಿ ಇವನ ಕತೆ ಮುಗೀತು ಅಂತ ಅವ್ರು ಅಂದ್ಕೊಳ್ತಾರೆ ಇನ್ನೆಲ್ಲ ಮುಗೀತು ಇವನ ಸ್ಟೋರಿ ಮುಗೀತು ಇವನ ಕನಸು ಮುಗೀತು ಈ ಒಂದು ನಾಟಕ ಮುಗೀತು ಮುಗೀತು ಅಂತ ತಂದೆ ತಂದೆ ಪ್ರೀತಿ ಇವನ ಮೇಲೆ ತೋರಿಸೋದೆಲ್ಲ ಮುಗೀತು ಎಲ್ಲ ಮುಗೀತು ಅಂದ್ಕೊಳ್ತಾರೆ ಆದರೆ ಯೋಸೆಫನ ಲೈಫಲ್ಲಿ ಅದು ಪ್ರಾರಂಭ ಆಗಿತ್ತು ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ಎಸ್ ಅವನಲ್ಲಿ ಗುಂಡಿಯಿಂದ ಅವನು ದೇವರನ್ನು ಮೇಲಕ್ಕೆ ಎತ್ತಿದ್ದಾನೆ ಏಮನೆ ಯೋಸೆಫನಿಗೆ ಕೂಡ 100% ಅದು ಬೇಜಾರಾಗಿರುತ್ತೆ ಅನ್ನೋವಿರುತ್ತೆ ಆದರೆ ಅವನು ದೇವರ ವಾಕ್ಯದಲ್ಲಿ ಬಲಗೊಂಡ ಏಮನ್ ಅವನು ದೇವರನ್ನು ಅರಿತುಕೊಂಡಾನೆ ಯಾಕೆಂದರೆ ಯೋಸೆಫನ ಅಲ್ಲಿ ನೋಡ್ತೇವೆ ಅವನ ಸ್ಟಾರ್ಟಿಂಗ್ ಲೈಫಿಂದನೇ ನೋಡ್ತೇವೆ ಆ ಒಂದು ಯಾರ ಮನೆ ಪೋಟಿಫನ ಮನೆಯಲ್ಲಿ ವಾಕ್ಯ ಹೇಳ್ತದೆ ದೇವರು ಯೋಸೆಫನ ಸಂಗಡ ಇದ್ದುದರಿಂದ ಅವನು ಮಾಡುವ ಎಲ್ಲ ಕೆಲಸ ಏನಾಯಿತು ಸಫಲವಾಯಿತು 44 ಆಶೀರ್ವಾದ ಹೊಂದಿದ ಆಮೆನ್ ಇವನು ತಗೊಂಡೋಗಿ ಇಸ್ಮಾಯಿಲರು ಮಾರಿದ್ದು 44ನಿಗೆ ಎಸ್ ಎಸ್ 44 ಸೈನ್ಯಾಧಿಕಾರಿ ಏನು 39ನೇ ಅಧ್ಯಾಯದಲ್ಲಿ ಯೋಸೆಫನ ಒಂದನೇ ವಚನದಿಂದ ಯೋಸೆಫನ ತೆಗೆದುಕೊಂಡು ಹೋದ ಇಸ್ಮಾಯಿಲರು ಐಗುಪ್ತ ದೇಶಕ್ಕೆ ಸೇರಿದ ಒಬ್ಬ ಐಗುಪ್ತನಾದ ದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು ಅಲ್ಲಂದ್ರೆ ಅವನು ಯಾರೆಂದರೆ ಫರೋನ ಉದ್ಯೋಗಸ್ಥನು ಮೈಗಾವಲಿನ ದಳವಾಯಿ ಆಗಿದ್ದ 44ನು ಯೆಹೋವನು ಯೋಸೆಫನ ಸಂಗಡ ಎದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಯೆಹೋವನು ಯೋಸೆಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನಿಗೆ ಒಪ್ಪಿಸಿದನು ಅವನು ಯೋಸೆಫನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿಂದಿನಿಂದ ಯೆಹೋವನು ಯೋಸೆಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ವಾಟ್ ಎ ವಂಡರ್ಫುಲ್ ಗಾಡ್ ನೋಡಿ ಯೋಸೆಫ ಅವನ ಪ್ರೇಯರ್ ಬಿಡಲಿಲ್ಲ ಹೌದು ಅಲ್ವಾ ಅವನು ದೇವರ ಅನ್ಯೋನ್ಯತೆಯಲ್ಲಿ ಬೆಳೆದ ಏಮನ್ನು ವಾಕ್ಯದಲ್ಲಿ ಬೆಳೆದ ದೇವರು ಅವನ ಸಂಗಡಿಯೋದ್ರಿಂದ ಅವನು ಎಲ್ಲಿದ್ದಾನೆ ಆ ಮನೆ ಆಶೀರ್ವಾದ ಏಮನ್ ಆ ಮನೆಯಲ್ಲಿ ಅಭಿವೃದ್ಧಿ ಆಯ್ತಂತೆ ಮತ್ತೆ ಅವನು ಗುಲಾಮನ ಹೋಗಿದ್ದು ಹೌದು ಅವನು ಯಾವುದೋ ಒಂದು ಕೆಲಸಕ್ಕೆ ಅವನು ಮ್ಯಾನೇಜರ್ ಪೋಸ್ಟಿಗೆ ಹೋಗಿಲ್ಲ ಆದರೆ ದೇವರು ಅವನ ಮ್ಯಾನೇಜರ್ ಆಗಿ ಮಾಡಿಬಿಡ್ತಾನೆ ಮನೆಯ ಪಾರುಪತ್ಯ ಪೂರ್ತಿ ಮ್ಯಾನೇಜ್ಮೆಂಟ್ ನೋಡಿದ ಅವನ ಕೆಲಸ ಎಸ್ ದೇವರು ನಿಮ್ಮನ್ನು ಪ್ರಮೋಟ್ ಮಾಡುವ ಆತನಾಗಿದ್ದಾನೆ ಪ್ರೇ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ಇವತ್ತು ನಿಮ್ಮನ್ನು ಹೇಟ್ ಮಾಡುವಂಥ ಜನರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ ಏಮನೆ ಕೇವಲ ಗುಲಾಮ ನೋಡ್ತೇವೆ ಇಸ್ಮಾಯಿಲರು ಅವ್ರೇನು ಮಾಡಿದ್ದಾರೆ ಹೇಗೆ ಪ್ರಾಣಿಗಳನ್ನ ತಗೊಂಡೋಗಿ ಈಗ ಹರಾಜು ಹಾಕ್ತಾರಲ್ಲ ಅದೇ ಪ್ರಕಾರ ಈ ಒಂದು ಯೋಸೆಫನ್ನು ಗುಲಾಮರಿ ಹಾಗೆ ಮಾಡೋದು ಎಲ್ಲರನ್ನ ಪ್ರಾಣಿಗಳಾಗೆ ಪ್ರಾಣಿಗಳ ವ್ಯತ್ಯಾಸ ಏನಿಲ್ಲ ಪ್ರಾಣಿಗಳು ಹೆಂಗೆ ದುಡ್ಡು ಕೊಟ್ಟು ತೊಗೊಳ್ತಾರೋ ಅದೇ ಥರ ಇವರಿಗೆ 20 ತೊಗೊಂಬಂದಿದ್ರೆ ಅವ್ನು ಮೋಸ್ಟ್ ಇನ್ನೊಂದು 40 ಮಾಡಿ ಮಾರಿರ್ತಾರೆ ಡಬಲ್ ಮಾಡಿ ಅಲ್ವಾ ಅಂದರೆ ಫುಲ್ ನೇಕೆಡ್ ಮಾಡಿರ್ತಾರೆ ಬಟ್ಟೆ ಇಲ್ಲದವನಾಗಿರ್ತಾರೆ ಅವಮಾನದಲ್ಲಿರ್ತಾರೆ ಚೆಕ್ ಮಾಡ್ತಾರೆ ಯಾಕಂದರೆ ಕಾಯಿಲೆ ಬಂದುಬಿಟ್ರೆ ಕುಷ್ಠಗುಷ್ಠ ಆ ಕಾಲದಲ್ಲಿ ಕುಷ್ಠರೋಗ ಒಂದು ದೊಡ್ಡ ಮಾರಕ ರೋಗ ಇದ್ದಂಗೆ ಫಸ್ಟ್ ಚೆಕ್ ಮಾಡೋಕ್ಕೆ ಫುಲ್ ನೇಕೆಡ್ ಮಾಡಿರ್ತಾರೆ
ಅಂದರೆ ಅಂಥ ಅವಮಾನವಂತ ಪರಿಸ್ಥಿತಿಯನ್ನು ಯೋಸೆಫನ್ನು ಆದೋಗ್ತಾನೆ. ಆದರೆ ಬೈಬಲ್ ವಾಕ್ಯ ಹೇಳ್ತದೆ ದೇವರು ಅವನ ಜೊತೆಗಿದ್ದ, ಅವನು ಪ್ರಾಸ್ಪರಸ್ ಮ್ಯಾನ್. ಎಮನ್ ಪ್ರಾಸ್ಪರಿಟಿ ಎಂಬುವಂಥದ್ದು ಹಣ ಅಲ್ಲ, ದೇವರು ಯಾರ ಜೊತೆಗಿದ್ದಾನೆ ಅವನು ಪ್ರಾಸ್ಪರಸ್ ಮ್ಯಾನ್ ಆಗಿದ್ದಾನೆ, ಅವನು ಸಕ್ಸಸ್ಫುಲ್ ಮ್ಯಾನ್ ಆಗಿದ್ದಾನೆ. ನಿಮ್ಮನ್ನು ಬರಿದು ಮಾಡಿರ್ಬೋದು, ಆದರೆ ದೇವರು ನಿಮ್ಮ ಜೊತೆ ಇರೋದ್ರಿಂದ ನೀವು ಅಭಿವೃದ್ಧಿ ಆಗ್ತೀರಾ. ಆಮೆನ್, ಆಮೆನ್. ಅದಕ್ಕೆ ವಾಕ್ಯ ದಾವಿದನು ಬರೀತಾರೆ, ನೀತಿವಂತನು 7 ಸಾರಿ ಬಿದ್ದರು. ಕಂಪ್ಲೀಟ್ ಆಗಿ ಯೋಸೆಫನ ಕಂಪ್ಲೀಟ್ ಆಗಿ ಏನಿಲ್ದವನಾಗಿದ್ದ, ಒಳ್ಳೆ ನಿಲುವಂಗಿತ್ತು, ಈಗ ಏನ ಬೆತ್ತಲೆಯಾಗಿ. ಏಮ್ಯಾನ್, ಯೇಸುಸ್ವಾಮಿನೂ ಕೂಡ ಕಲ್ವಾರಿ ಶಿಲುಬೆಯಲ್ಲಿ ಸಂಪೂರ್ಣ ಬೆತ್ತಲೆಯಾಗಿ ಮಾಡಿದರು. ಏಮ್ಯಾನ್, ಯಾಕೆಂದ್ರೆ ನನ್ನನ್ನ ನಿನ್ನನ್ನ ಸಂಪೂರ್ಣವಾಗಿ ತುಂಬಿದವನಾಗಿ ಮಾಡಲು. ಎಮ್ಮೆ ನಮ್ಮ ಬೆತ್ತಲೆಯನ್ನು ಮುಚ್ಚಲು, ಎಸ್. ಎಮ್ಮೆ ನಮ್ಮ ಪಾಪವನ್ನು ಅಳಿಸಿ ಹಾಕಲು, ಎಸ್. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಬೆತ್ತಲೆ ಆದನು, ಮತ್ತು ಆತನಿಗೆ ಬಾಸುಂಡೆನ ಹೊಡೆದರು. ಯಾಕೆಂದರೆ ಆತನ ಗಾಯದಿಂದ ನಾವು ನೀವು ಸುಖವಾಗಿರಬೇಕೆಂಬುದಾಗಿ. ಆಮೇಲೆ ಇಲ್ಲಿ ನೋಡ್ತೇವೆ ಯೋಸೆಫನ ಲೈಫ್ ಕೂಡ, ಅದಕ್ಕೆ ಹೇಳಿದಲ್ಲ, ಇದೊಂದು ಹಳೆಯ ಒಡಂಬಡಿಕೆ, ಇದೊಂದು ಛಾಯೆ ಆಗಿದೆ. ಆಮೇಲೆ ರಿಯಾಲಿಟಿ ಬಂದು ಹೊಸ ಒಡಂಬಡಿಕೆ, ಅದು ಕ್ರಿಸ್ತ ಯೇಸುನಲ್ಲಿ ಸಂಪೂರ್ಣವಾಗಿ ಇದೆ ಎಂಬುದಾಗಿ. ಆಮೇಲೆ ಇಲ್ಲಿ ನೋಡ್ತೇವೆ ಇವನು ಅಭಿವೃದ್ಧಿ ಆಗುವುದನ್ನು. ಆಮೇಲೆ ನನ್ನ ಪ್ರೀತಿ ದೇವ ಜನ, ದೇವ ಮಕ್ಕಳು ಅವರು ಎಲ್ಲೇ ಇದ್ದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ, ಅವನ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನು 100% ಕಾಣುವಂಥರಾಗಿದೆ. ನಾವು ಇಲ್ಲಿ ನೋಡಿದ್ವಿ ಏನಂತ, ಅವರೆಲ್ಲ ಖುಷಿಪಟ್ಟಿದ್ರು. ಏನು, ಎತ್ತಿ ಅವನ ತೆಗೆದು ಗುಂಡಿ ಹಾಕಿ ಮಾರ್ಬಿಟ್ಟಾಗ ಅವರು ಒಂದು ಸೆಲೆಬ್ರೇಷನ್ ಮುಗೀತು. ದುಡ್ಡು ಬೇರೆ ಸಿಗ್ತಲ್ಲ ಅವರಿಗೆ, ಖರ್ಚಿಗೆ ಖರ್ಚಿ ದುಡ್ಡು ಸಿಗ್ತೋ, ಈಗ ಹೋಗ್ತಾ ಒಳ್ಳೆ ಪಾರ್ಟಿ ಗೀಟಿ ಮಾಡ್ಕೊಂಡೆ ಹೋಗಿರ್ತಾರೆ. ಆದರೆ ಅಲ್ಲಿ ಹೋಗಿ ಮತ್ತೆ ಡವ್ ಮಾಡ್ತಾರೆ ಅವರು. ಏನು ಮಾಡ್ತಾರೆ, ನಾಟಕ ಮಾಡ್ತಾರೆ. ಅವನ ಅಂಗಿ ತೊಗೊಂಡೋಗಿ ಒಂದು ಪ್ರಾಣಿ ಕೊಯ್ದು ಅದರ ರಕ್ತ ಹಚ್ಚಿ, ಎಸ್, ಅದನ್ನು ತಂದೆಗೆ ತೊಗೊಂಡೋಗಿ ಕೊಡ್ತಾರೆ. ಇದು ನೋಡಿ, ಇದು ಅಂಗಿ ಯಾರ್ದು ನೋಡು ಅಂತ, ನಮ್ಗಲ್ಲಿ ಕಾಡಲ್ಲಿ ಸಿಕ್ತು ಅಂತ. ಅವನಲ್ಲಿ ಬಂದಿರೋದೇ ಹೇಳಲ್ಲ ಅವರು. ಇಸ್ರಾಯೇಲನು ಆ ಮಗನಿಗೆ ಅಣ್ಣಂದಿರಿಗೆ ಹೋಗಿ ಊಟ ಕೊಟ್ಟು ಅವರ ಯೋಗಕ್ಷೇಮ ನೋಡಿಕೊಂಡು ತಿರುಗಿ ಬಾ ಅಂತ ಹೇಳಿದರೆ ಅವ್ರು ಬಂದಿರೋದೇ ಹೇಳಲ್ಲ, ಅವರು ಗಾಡಿಗೆ ಬಂದಿದ್ದೇ ಹೇಳಲ್ಲ. ಈ ಅಂಗಿ ಸಿಕ್ತು ನಮ್ಗೆ ಅಂದಿರ್ತಾರೆ. ಎಲ್ಲಿ ಇದು ನೋಡಿದ್ರೆ ನಿನ್ನ ಮಗನ ಅಂಗಿ ಇದೆ, ಹಂಗಿದೆ, ಅವನ ಅಣ್ಣ ತಮ್ಮದ ಹಂಗೆ ಅಲ್ಲ. ಆ ಅಂಗಿ ನೋಡಿದ ಕೂಡಲೇ ಏನಾರು ಇಸ್ರಾಯೇಲನಿಗೆ ಅವನಿಗೆ ಎದೆ ಹೊಡೆದು ಹೋಗುತ್ತೆ. ಅಂಗಿ ನೋಡಿದ ಐಡೆಂಟಿಫೈ ಮಾಡ್ತೇನೆ, ಅವನ ಮಗನೇ ಕಾಡು ಪ್ರಾಣಿ ತಿಂದಿರ್ಬೋದು ಅಂತ ಗೋಳಾಡ್ತಾ ಇದ್ದಾನೆ. ಎಷ್ಟೋ ವರ್ಷ ಗೋಳಾಡ್ತಾನೆ, ಸ್ವಲ್ಪ ದಿನ ಅಲ್ಲ. ಎಸ್ ಎಸ್ ಎಸ್. ಆದರೆ ಒಂದು ದಿನ ಬರ್ತದೆ, ಆ ದಿನದಲ್ಲಿ ಈ ಒಂದು ಗೋಳಾಟ ಸಂತೋಷವಾಗಿ ಮಾರ್ಪಡ್ತದೆ. ಎಸ್. ಏನಾಗುತ್ತೆ, ಇದೇ ವ್ಯಕ್ತಿಗಳು ಯಾರು ಇವನ್ನೆಲ್ಲ ತೆಗೆದು ಗುಂಡಿ ಹಾಕಿ ಅವಮಾನ ಮಾಡಿ ಮಾರಿರ್ತಾರೆ, ಇವರೇ ಐಗುಪ್ತ ದೇಶಕ್ಕೆ ಬರೋ ಪರಿಸ್ಥಿತಿ ಆಗುತ್ತೆ. ಯಾಕೆ ಬರಬೇಕಂದ್ರೆ ಬರಗಾಲ, ಭೀಕರವಾದ ಬರಗಾಲ, ಎಲ್ಲೂ ದುಡ್ಡು ಕೊಡ್ತೀನಂದ್ರೂ ಇದಿಲ್ಲ, ಏನಿಲ್ಲ, ಊಟ ಇಲ್ಲ, ಕಾಳಿಲ್ಲ, ಯಾವುದಿಲ್ಲ. ಆದರೆ ಯೋಸೆಫನ ಅಂದರೆ ಒಂದು ಕನಸಿನ ಮೂಲಕ, ಅಂದರೆ ರಾಜನಿಗೆ ಬಿದ್ದ ಕನಸನ್ನು ಇಂಟರ್ಪ್ರೆಟ್ ಮಾಡ್ತಾನೆ. ಆಮೇಲೆ ಅದೆಲ್ಲಿ ಸ್ಟಾರ್ಟ್ ಆಗಿದ್ದ ಇಂಟರ್ಪ್ರಿಟೇಷನ್ನು ಯೋಸೆಫನಿಗೆ, ಸಮಸ್ಯೆ ಬಂದಾಗ ನನ್ನ ಪ್ರೀತಿ ದೇವ ಜನರೇ, ದೇವರು ವಿಶೇಷವಾದ ಜ್ಞಾನವನ್ನು ನಿಮಗೆ ಕೊಡುವಾತನಾಗಿದ್ದಾನೆ. ಅಲ್ಲಿ ನೋಡಿ, ಫರೋನ ಮನೆಯಲ್ಲಿ ಜಾಸ್ತಿ ಇರಲಿಲ್ಲ ಅವನು, ದೇವ್ರ ಉದ್ದೇಶನೇ. ಯಾಕಂದ್ರೆ ಅವನು ಅಲ್ಲಿರೋನಲ್ಲ, ಎಲ್ಲಿರಬೇಕು, ಅರಮನೆಯಲ್ಲಿ ಪ್ರಧಾನಮಂತ್ರಿ, ಒಂದು ಮನೆಯಲ್ಲಿ ಕೆಲಸದಲ್ಲಿ ಇರೋದಲ್ಲ, ಇಡೀ ಐಗುಪ್ತ ದೇಶಕ್ಕೆ ಅವನು ಒಂದು ಪ್ರಧಾನಮಂತ್ರಿ ಆಗಬಹುದು. ಅದು ದೇವ್ರ ಉದ್ದೇಶ, ಅಲ್ಲಿ ಕಳಿಸೋ ಉದ್ದೇಶನೇ ಅಷ್ಟೇ. ಏನು, ಎಸ್ ಎಸ್, ರಾಜನಿಗೆ ಕನಸು ಬಿಡ್ತೇವೆ, ಕನಸು ಅರ್ಥ ಗೊತ್ತಾಗಲ್ಲ, ಆಗ ಇಡೀ ಅಲ್ಲಿರೋ ಎಲ್ಲ ಪರಿವಾರ ಇದರಲ್ಲಿ ಬುದ್ಧಿವಂತ ಕರೀತಾರೆ, ಯಾರಿಗೂ ಅರ್ಥ ಆಗಲ್ಲ. ಆಗ ರಾಜನಿಗೆ ಪಾನದಾಯಕನಾದ ಒಬ್ಬ ವ್ಯಕ್ತಿ ಹೇಳ್ತಾನೆ, ನನಗೆ ಈಗ ನೆನಪಾಯಿತು, ನಾನು ಸೆರೆಮನೆಯಲ್ಲಿ ಇದ್ದಾಗ ಒಬ್ಬ ಹುಡುಗ ಇದ್ದ, ಅವನು ನನ್ನ ಕನಸನ್ನು ಹೇಳಿದ್ದ. ಅದು ಅದೇ ರೀತಿ ಆಯಿತು ಎಂಬುದಾಗಿ. ಇಮಿಡಿಯೇಟ್ ಆಗಿ ಇವನು ಸೆರೆಮನೆಯಲ್ಲಿದ್ದ, ಯಾರು, ಯೋಸೆಫ. ಅವನ ಫರೋವನ ಹೆಂಡತಿಯ ಒಂದು ದೂರು, ತಪ್ಪು ದೂರಿನ ನಿಮಿತ್ತವಾಗಿ ಅವನು ಸೆರೆ ಹಾಕಿದ್ರು. ಸೆರೆಮನೆಯಲ್ಲೂ ಸಹ ಅವನಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ರಲ್ಲಿ ಸೆರೆಮನೆಯಲ್ಲಿ ಇವನು ಎಲ್ಲರಿಗೆ ಅವನು ಇನ್ಚಾರ್ಜ್ ಕೊಟ್ಟಿದ್ರು ಸಹ. ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಕೊಂಡು ಬರ್ತಾರೆ, ಅವನಿಗೆ ಕ್ಷೌರ ಮಾಡಿ ಹೊಸ ಬಟ್ಟೆ ಹಾಕೊಂಡು ರಾಜನ ಮುಂದೆ ನಿಲ್ಲಿಸ್ತಾರೆ. ಆವಾಗ ಹೇಳ್ತಾರೆ, ನೀನು ಎಲ್ಲ ವಿಷಯಗಳನ್ನು ಬಲ್ಲವನು, ಕನಸುಗಳನ್ನು ಬಿಚ್ಚುವನಂದು ಹೇಳಿ ನಾನು ಬಲ್ಲೆನು ಎಂದು ಹೇಳುವಾಗ, ನಾನು ನನಗೆ ಗೊತ್ತಿಲ್ಲ ಅದು, ಆದರೆ ದೇವರು ಎಲ್ಲವನ್ನು ತಿಳಿಸಬಲ್ಲವನು ಎಂಬುದಾಗಿ ಹೇಳಿ ಅವನಿಗೆ ಬಿದ್ದ ಕನಸನ್ನು ಅದರ ಅರ್ಥವನ್ನು ವಿವರಿಸ್ತಾನೆ. ನೀನೇನು ಮಾಡಬೇಕು, ಐದು ದೇಶಕ್ಕೆ 7 ವರ್ಷಗಳ ಕಾಲ ಏನು ಬರುತ್ತೆ, ಬರಗಾಲ ಬರ್ತದೆ, ಅದಕ್ಕಿಂತ 7 ವರ್ಷಗಳು ಸಮೃದ್ಧಿ ಬರ್ತದೆ. ಸಮೃದ್ಧಿ ಇರುವಾಗ ನೀನೇನು ಮಾಡಬೇಕು, ಆಹಾರ ಧಾನ್ಯಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಬರಗಾಲ ಇದ್ದಾಗ ಅವ್ರನ್ನ ನೀವು ಮಾರಿ ಯಾರು ಸಾಯಿದ ರೀತಿಯಲ್ಲಿ ಬದುಕೊಂಗೆ ಮಾಡ್ಬೋದು. ಇದಕ್ಕೆ ಒಳ್ಳೆಯ ವ್ಯಕ್ತಿಯನ್ನು ನೀನು ಆರಿಸಿ ಒಬ್ಬ ಇಡೀ ದೇಶವನ್ನು ನೋಡ್ಕೊಳ್ಳಿಕ್ಕೆ ನೇಮಿಸು ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ,
ಎಲ್ಲರ ತರ ಡಿಸ್ಕಸ್ ಮಾಡಿ ನಿನ್ಗಿಂತ ಒಳ್ಳೆ ವ್ಯಕ್ತಿ ಇನ್ಯಾರಿದ್ದಾರೆ. ಇಲ್ಲಿ ನೋಡೋಣ ಫಸ್ಟ್ 40:37 ಎಸ್, ಎಷ್ಟು ಅದ್ಭುತವಾಗಿ ದೇವ್ರು ನೋಡಿ ಹೇಗೆ ಒಬ್ಬ ಜೀವಿತವನ್ನು ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಈ ಮಾತು 41:37 ಆ ಮಾತು ಫರೋವನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋವನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ನೋಡಿ, ಅನ್ಯ ಒಬ್ಬ ರಾಜ ಹೌದು ಇವನಲ್ಲಿ ದೇವರ ಆತ್ಮನಿದ್ದಾನೆ ಎಂಬುದ ಗ್ರಹಿಸ್ತಾನೆ. ಆಮೆನ್. ವಾಟ್ ಎ ವಂಡರ್ಫುಲ್ ಗಾಡ್. ಆಮೆನ್. ಮುಂದೆ ನೋಡೋಣ. ಆ ದೇವರಾತ್ಮ ಉಂಟಲ್ಲ ಈತನಿಗಿಂತ ಯೋಗ್ಯ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಬೇಕು. ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವನು ಎಂದು ಹೇಳಿದನು. ಅಂದರೆ ಚೇರ್ ಮಾತ್ರ ಅವನು ರಾಜ, ಮಿಕ್ಕಿದ ಅದು ಬಿಟ್ಟೆಲ್ಲ ನಿಂದೆ. ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಆಮೆನ್ ಆಮೆನ್. ಎಲ್ಲಿ ತಿರಸ್ಕಾರ ಆಯಿತು ದೇವರು ಅಲ್ಲಿಂದ ಅವನು ಮೇಲಕ್ಕೆತ್ತಿ ಎಸ್ ಎಲ್ಲರ ಮುಂದೆ ಅವನ ದೊಡ್ಡ ವ್ಯಕ್ತಿಯಾಗಿ ಪ್ರಧಾನಮಂತ್ರಿಯಾಗಿ ಆ ಒಂದು ದೇಶಕ್ಕೆ ಆತನು ಪ್ರಧಾನಮಂತ್ರಿಯಾಗಿ ಇಟ್ಟಿದ್ದಾನೆ. ಇಲ್ಲಿ ನೋಡ್ತೇವೆ ಅವನು ಏನೆಲ್ಲ ಸಿಕ್ತೆ ಎಂಬುದಾಗಿ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯ ಮಾತ್ರ ನಾನು ನಿನಗೆ ದೊಡ್ಡವನಾಗಿರ್ಬೇಕು ಎಂದು ಹೇಳಿದನು. ಫರೋವನು ಯೋಸೇಫನಿಗೆ, ನೋಡು ಐಗುಪ್ತ ದೇಶದ ಮೇಲೆಲ್ಲ ನೀನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನಿಗೆ ಕೊಟ್ಟು ಕೈಗೆ ಕೊಟ್ಟು ಇಟ್ಟು ಅವನಿಗೆ ನಾರುಮುಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟ ಮಾಡಿ ಅವನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನು ಇಟ್ಟನು. ಆಮೆನ್ ಆಮೆನ್ ಆಮೆನ್. ನನ್ನ ಪ್ರೀತಿ ದೇವಚಂದ್ರೆ, ದೇವರು ನಿಮ್ಮನ್ನು ನಿಮ್ಮ ಲೈಫ್ನ ಎಸ್ಟಾಬ್ಲಿಷ್ ಮಾಡುವತನಾಗಿದ್ದಾನೆ. ನೀತಿವಂತನ ಗತಿ ಸ್ಥಾಪನೆಯು ಅದು ಯಹೋನಿಂದಲೇ ಆಗಿದೆ. ಎಸ್ ಆಮೆನ್. ದೇವರು ನಿಮ್ಮ ಸ್ಟೆಪ್ಸನ್ನು ನಿಮ್ಮ ಲೈಫನ್ನು ಆತನು ಆರ್ಡರ್ ಮಾಡಿದ್ದಾನೆ. ಆಮೆನ್. ಅದರ ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಬೀಳಿಸ್ಬೇಕೆಂಬುದಾಗಿ, ಆದರೆ ನೀವು ಅದೆಲ್ಲ ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನು ಮೇಲಕ್ಕೆತ್ತಿ ನಿಮ್ಮನ್ನು ರಾಜರನ್ನಾಗಿ ಅರಸರನ್ನಾಗಿ ದೇವರು ಇಟ್ಟಿದ್ದಾನೆ. ನೀವು ಆಳ್ವಿಕೆ ಮಾಡುವಾಗಬೇಕು. ಎಸ್ ಆಮೆನ್. ಸೊ ಇಂದು ರಾತ್ರಿ ನನ್ನ ಪ್ರೀತಿ ದೇವಚಂದ್ರೆ, ಇದುವರೆಗೂ ಒಂದು ವೇಳೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ಪಾಸ್ಟರ್ ಮುಂದಿನ ಸಮಯದಲ್ಲಿ ನಿಮ್ಮ ಪ್ರೇಯರ್ ಲೀಡ್ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಿದ್ದರು, ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಕರೀರಿ, ಆತ ನಿಮ್ಮಲ್ಲಿ ಬರಲಿಕ್ಕಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರು, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ವಿ ಸ್ವಾಮಿ. ಹೌದು, 2000 ವರ್ಷಗಳಿಂದ ನೀನು ಕಲ್ವಾರಿ ಕ್ರೂಜಿನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಕರ್ತನೆ ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು, ದರಿದ್ರತನನ್ನು ಹೊತ್ತು ತೀರಿಸಿದಿ. ಸತ್ತು ಹೊಣಲ್ಪಟ್ಟು ಮೂರಿನಲ್ಲಿ ಸತ್ತರಿಂದ ಮೃತ್ಯುಂಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪ ದೋಷಗಳನ್ನು ತೆಗೆದುಹಾಕಿದಕ್ಕೆ ಸ್ತೋತ್ರ. ನನ್ನನ್ನು ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ತಂದೆಯು ಒಡೆಯ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮ ತಂದೆಯ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ದೇವರ ಮಕ್ಕಳಾಗಿ ನೀವು ಮಾರ್ಪಟ್ಟಿದ್ದೀರಿ, ನೀತಿವಂತರೆಂಬ ವರವ ನಿಮ್ಗೆ ಕೊಡಲ್ಪಟ್ಟಿದೆ. ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬೋಧನೆಗಳ ಸಭೆ ದೇವರನ್ನು ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸ್ರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.